ಒಂದೊಂದು ಹುದ್ದೆಗಳು ಇಪ್ಪತ್ತರಿಂದ ಮೂವತ್ತು ಲಕ್ಷಕ್ಕೆ ಬಿಕರಿ ಆಯ್ತಾ ಅನ್ನುವ ಪ್ರಶ್ನೆ ಕಾರಣ ಆರೋಪಗಳು ಆ ರೀತಿಯ ಕೇಳಿ ಬಂದಿದೆ ನೇಮಕಾತಿಗೆ ಮಾತ್ರ ಅಥವಾ ನಾಮಕಾವಸ್ಥೆಗೆ ಮಾತ್ರ ಎಕ್ಸಾಮ್ ಅನ್ನ ಬರ್ಸಿ ಮಕ್ಕಳಿಂದ ರಿಸಲ್ಟ್ ಟೈಮ್ ನಲ್ಲಿ ಒಂದೊಂದು ಹುದ್ದೆಗಳು ಇಪ್ಪತ್ತರಿಂದ ಮೂವತ್ತು ಲಕ್ಷಕ್ಕೆ ಬಿಕರಿ ಆಗಿದೆ ಅಂತ ವಿದ್ಯಾರ್ಥಿಗಳು ಆರೋಪ ಮಾಡಿ ಇದೀಗ ಮುಂದಿನ ಹೆಜ್ಜೆಯನ್ನು ತಗೊಳ್ಳೋಕ್ ನಿರ್ಧಾರ ಮಾಡಿದ್ದಾರೆ ಹಾಗಾದ್ರೆ ನಿಜವಾಗಿಯೊಲ್ಲಾಗಿದ್ದೇನು ನೋಡ್ಕೊ ಬರೋಣ ಸಹಕಾರಿ ಸಚಿವರ ತವರಲ್ಲೇ ಭಾರೀ ಅಕ್ರಮ ತುಮುಲ್ ನೇಮಕಾತಿಯಲ್ಲಿ ನಡೀತಾ ಗೋಲ್ಮಾಲ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ವರ್ಗಾವಣೆ ದಂಧೆ ನಡೀತಾ ಇದೆ ಅನ್ನೋ ಆರೋಪ ಸದನದಲ್ಲಿ ರಣಾಂಗಣ ಸೃಷ್ಟಿಸಿತ್ತು ಈ ಬೆನ್ನಲ್ಲೇ ಈಗ ಅಕ್ರಮ ನೇಮಕಾತಿ ಆರೋಪವೊಂದು ಕೇಳಬಂದಿದೆ ತುಮಕೂರು ಹಾಲು ಒಕ್ಕೂಟ ತುಮೂಲ್ನಲ್ಲಿ ಇತ್ತೀಚೆಗೆ ನಡೆದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎನ್ನಲಾಗಿದೆ ತುಮೂಲ್ನಲ್ಲಿ ಖಾಲಿ ಇದ್ದ ಇನ್ನೂರ ಹತ್ತೊಂಬತ್ತು ವಿವಿಧ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ನಡೆದಿತ್ತು ಒಟ್ಟು ಹದಿನಾಲ್ಕು ಸಾವಿರ ಅಭ್ಯರ್ಥಿಗಳು ಜುಲೈ ಒಂಬತ್ತರಂದು ಲಿಖಿತ ಪರೀಕ್ಷೆ ಬರೆದಿದ್ರು ಆದರೆ ಒಂದೊಂದು ಹುದ್ದೆಯು ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿಗೆ ಬಿಕರಿ ಆಗಿದೆ ಅಂತ ಪರೀಕ್ಷೆ ಬರೆದ ಅಭ್ಯರ್ಥಿಗಳ ಪೋಷಕರು ಆರೋಪಿಸಿದ್ದಾರೆ ಹಣ ಪಡೆದ ಅಭ್ಯರ್ಥಿಗಳನ್ನ ನೆಪ ಮಾತ್ರಕ್ಕೆ ಪರೀಕ್ಷಾ ಕೊಠಡಿಯಲ್ಲಿ ಖಾಲಿ ಓ ಆರ್ ಶೀಟ್ ಪಡೆದು ಕಳಿಸಿ ಕೊಡಲಾಗಿದೆ ಅಂತ ಆಪಾದಿಸಲಾಗಿದೆ ನೇಮಕಾತಿನಲ್ಲಿ ಇನ್ನೂರ ಹತ್ತೊಂಬತ್ತು ಸ್ಥಾನಗಳಿಗೆ ನೇಮಕಾತಿ ಮಾಡೋದಕ್ಕೆ ಹೊರಟಿದ್ದಾರೆ ಈಗಾಗಲೇ ಒಂದು ಮಾರ್ಚ್ ನಲ್ಲಿ ಎಪ್ಪತ್ತೆಂಟು ಹುದ್ದೆಗಳನ್ನ ಹೊರಗುತ್ತಿಗೆಯಿಂದ ಬಂದಂತವರಿಗೆ ಮೀಸಲು ಮಾಡಿದ್ರು ಅದಕ್ಕೆ ಎಂಟು ಜನ ಅರ್ಹ ಅಭ್ಯರ್ಥಿಗಳು ಹೆಚ್ಚು ಅಂಕ ಗಳಿಸಿರ್ತಕ್ಕಂಥವರು ನ್ಯಾಯಾಲಯದ ಮೊರೆ ಹೋದಾಗ ಅದನ್ನ ತಪ್ಪುವಂತಕ್ಕಂತ ಒಂದು ಇದನ್ನ ತಿಳ್ಕೊಂಡು ಒಕ್ಕೂಟಕ್ಕೆ ಒಂದು ನಿರ್ದೇಶನ ಕೊಡ್ತು ಎಮರ್ಜೆನ್ಸಿ ನೋಟಿಸ್ ಅನ್ನು ಇಶ್ಯೂ ಮಾಡ್ತು ಮತ್ತೆ ಇವರು ಏನು ಮಾಡಿದರು ಮತ್ತೆ ರೀಕಾಲ್ ಮಾಡಿದ್ರು ರೀಕಾಲ್ ಮಾಡ್ಬೇಕಾದ್ರೆ ಮತ್ತೆ ಎಪ್ಪತ್ತೆಂಟು ದಿನಗಳು ಒಂದು ತಿಂಗಳು ಸಮಯ ಕೊಡ್ಬೇಕಂತ ಕಾನೂನು ನಿಯಮ ಇದೆ ಇವರು ಹದಿನೈದು ದಿವಸ ಕೊಟ್ಟರು ಹದಿನೈದು ದಿವ್ಸದಲ್ಲಿ ಇಪ್ಪತ್ತ್ ಮೂರಿಂದ ಒಂದೇ ತಾರೀಕು ವರೆಗೂ ಅರ್ಜಿನೇ ಹಾಕಕ್ಕಾಗಲಿ ಯಾರು ಆ ಥರ ಬ್ಲಾಕ್ ಮಾಡಿದ್ರು ಮತ್ತೆ ಒಂದೇ ತಾರೀಕು ಬಂದು ಕೇಳಿದ್ದಕ್ಕೆ ಎಮ್ ಡಿ ಅವರು ಮಧ್ಯಾಹ್ನ ಒಂದು ಗಂಟೆಗೆ ಓಪನ್ ಮಾಡಿದ್ರು ನಾಲ್ಕುವರೆ ದಿವಸ ಐದುವರೆ ದಿನ ಟೈಮ್ ಸಿಕ್ಕಿದೆ ಇದಲ್ಲದೆ ಮೀಸಲಾತಿಯಲ್ಲೂ ಗೋಲ್ಮಾಲ್ ಮಾಡಲಾಗಿದೆ ಅಂತ ಪೋಷಕರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಎಸ್ಸಿ ಎಸ್ಟಿ ಯೋಜನಾ ನಿರಾಶ್ರಿತರು ಮಾಜಿ ಸೈನಿಕರು ಅಂಗವಿಕಲರಿಗೆ ಅಧಿಸೂಚನೆಯಂತೆ ಮೀಸಲಾತಿ ವರ್ಗೀಕರಿಸಿಲ್ಲ ಅಲ್ಲದೆ ಅರ್ಜಿ ಆಹ್ವಾನದ ವೇಳೆ ಉದ್ದೇಶಪೂರ್ವಕವಾಗಿ ವೆಬ್ಸೈಟ್ ಅನ್ನು ಬ್ಲಾಕ್ ಮಾಡಲಾಗಿತ್ತು ಅಂತ ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ ಅಭ್ಯರ್ಥಿಗಳು ಹಾಗೂ ಪೋಷಕರ ಮನವಿ ಪುರಸ್ಕರಿಸಿದ ಹೈಕೋರ್ಟ್ ಸಹಕಾರಿ ಇಲಾಖೆ ಹಾಗೂ ತುಮುಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ನೋಟಿಸ್ ಕೊಟ್ಟಿದೆ ಇದನ್ನ ಸ್ಟಾರ್ಟ್ ಮಾಡ್ತಾರೆ ಏನ ನೇಮಕಾತಿನ ನಾಮಕಾವಸ್ಥೆಗೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಉದಾಹರಣೆಯಾಗಿ ಮೊನ್ನೆ ನಡೆದಂತ ಲಿಖಿತ ಪರೀಕ್ಷೆ ಏನಿತ್ತು ಆ ಲಿಖಿತ ಪರೀಕ್ಷೆಯಲ್ಲಿ ನೂರ ಇಪ್ಪತ್ತು ಮಂದಿ ಅಭ್ಯರ್ಥಿಗಳಿಗೆ ಖಾಲಿ ಪತ್ರಿಕೆನ ಇಸ್ಕೊಂಡಿದ್ದಾರೆ ಇನ್ನು ಲಿಖಿತ ಪರೀಕ್ಷೆಯ ಸಂಪೂರ್ಣ ಜವಾಬ್ದಾರಿ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ವಹಿಸಲಾಗಿತ್ತು ಪ್ರಶ್ನೆ ಪತ್ರಿಕೆ ಅಲ್ಲಿಂದಲೇ ಮುದ್ರಣಗೊಂಡಿತ್ತು ಕಮಿಟಾದ ಅಭ್ಯರ್ಥಿಗಳಿಂದ ಖಾಲಿ ಪಡೆದ ಒಎಂಆರ್ ಶೀಟ್ ಅನ್ನ ಕೆಲವು ಪರೀಕ್ಷೆ ಮುಗಿದ ಬಳಿಕ ಭರ್ತಿ ಮಾಡಲಾಗಿದೆ ಇನ್ನು ಕೆಲವನ್ನ ರಾಯಚೂರು ವಿಶ್ವವಿದ್ಯಾಲಯದಲ್ಲೇ ಭರ್ತಿ ಮಾಡಿಸಲಾಗಿದೆ ಅನ್ನೋ ಮಾತು ಕೇಳಬಂದಿದೆ ಅಕ್ರಮದ ಹಿಂದೆ ಪ್ರಭಾವಿ ಸಚಿವರು ಅಧಿಕಾರಿಗಳು ಹಾಗೂ ರಾಯಚೂರು ವಿಶ್ವವಿದ್ಯಾಲಯದ ಪ್ರಮುಖರು ಭಾಗಿಯಾಗಿರುವ ಅನುಮಾನ ಹುಟ್ಟಿಸಿದೆ ಮಂಜುನಾಥ್ ತಾಳ್ಮಕ್ಕಿ ಪಬ್ಲಿಕ್ ಟಿವಿ ತುಮಕೂರು